ದೇರ್ ಡೇ ಲೈಫ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಪ್ರತಿದಿನ ನಿಮ್ಮ ಜೀವಿತವನ್ನು ಕುರಿತು ನೀವು ಅರ್ಥ ಮಾಡಿಕೊಳ್ಳಬೇಕು ತಡಿ ಶೋ ದೀಪಲ್ ಸ್ಪೀಕ್ ಅಬೌಟ್ ಫಿಫ್ಟೀನ್ ತೌಸಂಡ್ ಟು ಟ್ವೆಂಟಿ ಆರ್ ಈವನ್ ಥರ್ಟಿ ತೌಸಂಡ್ ಇನ್ ಅ ಡೇ ಅಧ್ಯಾಯದ ಪ್ರಕಾರ ನಾವು ನೋಡೋದಾದರೆ ಕೆಲವು ಜನರು ಒಂದು ಹದಿನೈದು ಸಾವಿರದಿಂದ ಮೂವತ್ತು ಸಾವಿರವರೆಗೂ ಮಾತುಗಳನ್ನು ಮಾತಾಡ್ತಾರೆ ಎಂದು

See, one sword is enough to kill a person, but double edge is so much powerful. See if you want to live an effective Christian life. ನೀವು ಒಂದು ಪರಿಣಾಮಕಾರಿಯಾದ ಕ್ರೈಸ್ತ ಜೀವಿತವನ್ನು ಜೀವಿಸಬೇಕೆಂದರೆ ಐ ಗುಡ್ ಗಿವ್ ಯು ದಿಸ್ ಕೀ ದಲ್ಪ್ ನಿಮಗೊಂದು ಕೀಲಿಯನ್ನು ನಾನು ಕೊಡುತ್ತೇನೆ ನಿಮಗೆ ತುಂಬಾ ಸಹಾಯವಾಗ್ತದೆ ಸಿ for ಅ ಪ್ಲೇಸ್ ಫಾರ್ ಪ್ರೇಯಿಂಗ್ reading ರೀಡಿಂಗ್ bible. ವಾಕ್ಯವನ್ನು ಓದುವುದಕ್ಕೆ ಪ್ರಾರ್ಥಿಸುವುದಕ್ಕೆ ಆರಾಧಿಸುವುದಕ್ಕೆ ಒಂದು ಸ್ಥಳವಿದೆ ಬಟ್ is ಅ ಪ್ಲೇಸ್ ವೆನ್ ಯು ಟೇಕ್ ಟೂ ಆಫ್ ದ ಮೋಸ್ಟ್ powerful ಥಿಂಗ್ಸ್ ಟುಗೆದರ್

And one of the things that I love doing ನಾನು ನಾನು ಇಷ್ಟಪಡೋದಕ್ಕೆ ನಾನು ಇಷ್ಟಪಡುವಂತ ಕಾರ್ಯವೇನೆಂದರೆ ಐಲ್ ವಿಲ್ ಟೇಕ್ ದ ಟೈಮ್ ಆಫ್ ಅಂಡ್ ಐ ವಿಲ್ ಜಸ್ಟ್ ಸ್ಟಾರ್ಟ್ ಸ್ಪೀಕಿಂಗ್ ಅಂಡ್ ಡಿಕ್ರಿಂಗ್ ಅಂಡ್ ಡಿಕ್ಲೇರಿಂಗ್ ದ ವರ್ಡ್ ಆಫ್ ಗಾಡ್ ನಾನು ಸಮಯವನ್ನು ಮಾಡಿಕೊಂಡು ದೇವರ ವಾಕ್ಯವನ್ನು ಘೋಷಿಸ್ತೇನೆ ಹೊರಡ್ತೇನೆ ಅದನ್ನು ಹೇಳಿ ಹೇಳಿ ನಾನು ಪ್ರಾರ್ಥಿಸ್ತೇನೆ ಸೊ ವೆನ್ ಐ ವಾಸ್ ಯಂಗ್ ಲಾಡ್ ಆಫ್ ಪೀಪಲ್ ಪುಟ್ ಮೀ ಡೌನ್ ನಾನು ಚಿಕ್ಕವನಿರುವಾಗ ಅನೇಕರು ನನ್ನ ಕೆಳಗೆ ಹಾಕುವಾಗ ದಟ್ ಐ ಆಮ್ ನಾಟ್ ಲುಕಿಂಗ್ ಗುಡ್ ಐ ಆಮ್ ನಾಟ್ ಅಟ್ರಾಕ್ಟಿವ್ ಬಿಕಾಸ್ ಆಫ್ ದ ಕಲರ್ ಆಫ್ ಮೈ ಸ್ಕಿನ್ ದೇ ಪುಟ್ ಮೀ ಡೌನ್ ಅ ಲಾಟ್ ಅನೇಕರು ನನ್ನ ನೋಡಿ ನನ್ನ ಒಂದು ಚರ್ಮದ ಬಣ್ಣವನ್ನು ನೋಡಿ ನೀನು ನೋಡೋದಕ್ಕೆ

ಅದ್ಭುತವಾಗಿಯೂ ರಮ್ಯವಾಗಿಯೂ ಸೃಷ್ಟಿಸಿದ್ದೇನೆ ಎಂಬುದಾಗಿ ಸೊ ಲೈಕ್ ವೈಸ್ ಇನ್ ಎವ್ರಿ ಏರಿಯಾ ಆಫ್ ಮೈ ಲೈಫ್ ಪ್ರತಿಯೊಂದು ನನ್ನ ಜೀವಿತದ ಭಾಗದಲ್ಲಿ ಕೂಡ ಐ ವುಡ್ ಟೇಕ್ ದ ವರ್ಡ್ ಅಕಾರ್ಡಿಂಗ್ ಟು ದಟ್ ಸಿಟುವೇಶನ್ ಅಂಡ್ ಐ ವಿಲ್ ಸ್ಪೀಕ್ ದ ವರ್ಡ್ ಆಫ್ ಗಾಡ್ ದೇವರ ವಾಕ್ಯವನ್ನು ನಾನು ತೆಗೆದುಕೊಂಡು ಅದರ ಅನುಸಾರವಾಗಿ ನಾನು ಅದನ್ನು ಹೇಳ್ತಾ ಇದ್ದೆ ಇಟ್ಸ್ ಅಮೇಜಿಂಗ್ ಐ ಸ್ಟ್ರಗಲ್ ವಿತ್ ಐಡೆಂಟಿಟಿ ಐ ಎಂಡೆಡ್ ಅಪ್ ರೈಡಿಂಗ್ ಮೈ ಫಸ್ಟ್ ಬುಕ್ ಅಬೌಟ್ ಐಡೆಂಟಿಟಿ ಸೊ ನಾನು ನನ್ನ ಒಂದು ಗುರುತಿಸುವಿಕೆಯನ್ನು ಕುರಿತು ನನಗೆ ತುಂಬಾ ಅಪಮಾನ ಆಗಿದ್ದರಿಂದ ನಾನು ಗುರುತಿಸುವಿಕೆ ಅನ್ನೋ ಒಂದು ಒಂದು ಪುಸ್ತಕವನ್ನು ಬರೆಯುವುದಕ್ಕೆ ನನಗೆ ಸಾಧ್ಯವಾಯಿತು ದಟ್ಸ್ ದ ವೇ ಗಾಡ್ ಕ್ಯಾನ್ ಚೇಂಜ್ ಯುವರ್ ಲೈಫ್ ಆ ರೀತಿಯಾಗಿ ದೇವರು ನಿನ್ನ ಜೀವಿತವನ್ನು ಬದಲಾಯಿಸಿದ್ದಾರೆ ತಾನೆ ಟುಡೇ ಮೈ ಚಾಲೆಂಜ್ ಟು ಯು ಎಸ್ ಇವತ್ತು ನನ್ನ ಒಂದು ಸವಾಲು ಏನಂದ್ರೆ ನಿನಗೆ ಯು ಕೀಪ್ ಕಂಪ್ಲೇನಿಂಗ್ ದಿ ಎಕಾನಮಿ ಇಸ್ ಬ್ಯಾಡ್ ಐ ಡೋಂಟ್ ನೋ ಹೌ ಐ ಆಮ್ ಗೋನ್ ಟು ಪೇ ಮೈ ಬಿಲ್ಸ್ ಚೇಂಜ್ ಯುವರ್ ವರ್ಡ್ಸ್ ಅಂಡ್ ಸೇ ಯು ನೋ ವಾಟ್ ಮೈ ಗಾಡ್ ಇಸ್ ಗೋನ್ ಟು ಮೀಟ್ ಮೈ ನೀಡ್ಸ್ ಮೈ ಗಾಡ್ ಸೇಸ್ ಐ ವಿಲ್ ಬಿ ಅ ಟು ದಿ ನೇಷನ್ಸ್ ಅಂಡ್ ನಾಟ್ ಅ ಬೋರೋವರ್ ಸ್ಟಾರ್ಟ್ ಟೇಕಿಂಗ್ ದ ವರ್ಡ್ ಆಫ್ ಗಾಡ್ ಅಂಡ್ ಸ್ಟಾರ್ಟ್ ಸ್ಪೀಕಿಂಗ್ ಅಂಡ್ ಡಿಕ್ಲೇರಿಂಗ್ ದ ವರ್ಡ್ ಆಫ್ ಗಾಡ್ ಒಂದು ವೇಳೆ ನೀನು ಇರಬಹುದು ಅಯ್ಯೋ ನನ್ನ ಆರ್ಥಿಕ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ ನಾನು ಹೇಗೆ ನನ್ನ ಎಲ್ಲ ಸಾಲಗಳನ್ನ ಮರುಪಾವತಿ ಮಾಡುತ್ತೇನೆ ಎಂಬುದಾಗಿ ಇಲ್ಲ ನೀನು ಘೋಷಿಸಬೇಕು ನಾನು ಸಾಲ ಕೊಡುತ್ತೇನೆ ಹೊರತು ಸಾಲ

ನೀನು ದೇವರ ವಾಕ್ಯವನ್ನು ನಿನ್ನ ಮಕ್ಕಳ ಮೇಲೆ ಪ್ರಯೋಗ ಮಾಡಿ ಅವುಗಳನ್ನು ಹೇಳು ಖಂಡಿತವಾಗಿ ಅವರು ಉನ್ನತವಾಗಿ ಮಾರ್ಪಡುವುದನ್ನು ನೀನು ನೋಡುತ್ತಿ ಯಾಕೆಂದರೆ ದೇವರ ವಾಕ್ಯವು ಬಾಯಿ ಕತ್ತಿ ಶಕ್ತಿಯುತವಾಗಿದೆ ಚೇಂಜ್ ವಾಟ್ ವಾಟ್ ಯು 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 ಎ ಚೇಂಜ್ ಇನ್ ನೀನು ಏನನ್ನ ಮಾಡುತ್ತಿದ್ದೀಯ ಅದನ್ನು ಬದಲಾಯಿಸಿದೀನ ಹೇಳು ಆ ಬದಲಾವಣೆಯನ್ನು ನೀನು ನೋಡುತ್ತಿ ಲಾಡ್ ಗಿವ್ ವಾಟ್ ಕರ್ತನೆ ನಾವು ಏನನ್ನ ಹೇಳುತ್ತೀವೋ ಅದರಲ್ಲಿ ನಮಗೆ ಪ್ರಜ್ಞೆಯನ್ನ ಕೊಡು ಸರಿಯಾಗಿ ಅದನ್ನು ಹೇಳುವುದಕ್ಕೆ ನಿನ್ನ ವಾಕ್ಯವನ್ನು ನಾವು ಹೇಳಿ ಘೋಷಿಸುವುದಕ್ಕೆ ನಮಗೆ ನೀನು ಸಹಾಯ ಮಾಡು ಐಪಸ್ ಟು ವಿಕ್ಟ್ರಿ ಇನ್ ಜೀಸಸ್ ನೇಮ್ ಜಯವನ್ನ ಕಾಣುವುದಕ್ಕೆ ಯೇಸು ನಾಮದಲ್ಲಿ ನಮಗೆ ಸಹಾಯ ಮಾಡು